ಒನ್ ಕಾಂಟ್ರಾಕ್ಟ್ ವಿನಯ್ ಕುಮಾರ್ ಗಡ್ಡಿಮಠ ಅಂತ ಹೇಳಿ ದೇವಸ್ಕೂರಿನಿಂದ ಚಂದ್ರಬಂಡ ಅವರಿಗೆ ರೋಡ್ ಕಾಂಟ್ರಾಕ್ಟ್ ಅಂತ ಬಂದ. ಆ ರೋಡ್ ಕಾಂಟ್ರಾಕ್ಟರ್ ನನ್ಗೆ ಕೆಲಸ ಸಿಗಬೇಕಂತ ಹೇಳಿ ನಮ್ ಸಾಹೇಬ್ರು ಈ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್. ನೋಡಿ ಇದೆಲ್ಲ ನಡೆಯೋದಿಲ್ಲ ನಮ್ ಸಾಹೇಬ್. ನೀವು ಟೆಂಡ್ರಿಗೆ ಅರ್ಜಿ ಹಾಕಿರ್ಬಿಡ್ತಾನೆ? ಅರ್ಜಿನ ಹಾಕಿದ್ದೀನಿ ಸರ್, ಆದ್ರೆ ಸರ್ಗೆ ಹೇಳ್ಸಿದ್ರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ಕೆಲಸ ಆದ್ಮೇಲೆ ನಿಮಗೂ ಕೂಡ ಪರ್ಸೆಂಟೇಜ್ ಕೊಡ್ತೀನಿ. ನೀವು ಕೊಡೋ ಪರ್ಸೆಂಟೇಜ್ ನಾನೇನಾದ್ರೂ ತೊಳೆದುಕೊಂಡ್ರೆ ನಮ್ ಸಾಹೇಬರಿಗೆ ಈ ವಿಷಯ ತಿಳಿದ ತಕ್ಷಣ ನನ್ನನ್ನು ಈ ಮನೆಯಿಂದ ಹೊರಗಾಕ್ತಾರೆ. ನೋಡಿ ಇದೆಲ್ಲ ಆಗದ ಕಾರ್ಯ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಸ್ವಲ್ಪ ಆಲೋಚನೆ ಮಾಡಿ. ಬ್ಯಾಗ್ ತುಂಬಾ ದುಡ್ಡು, ರಾತ್ರಿ 90 ಆರಾಮಾಗಿರ್ಬೋದು ಸರ್. ನಿಮಗೆ ಒಂದ್ಸಲ ಇದ್ರೆ ಅರ್ಥ ಆಗೋದಿಲ್ಲ ರೀ ಸಾಹೇಬರು ಒಳಗಡೆ ಬರೋದ್ರೊಳಗಾಗಿ ನೀವು ಹೊರಟೋಗಿ. ಇನ್ನೊಂದ್ಸಲ ಯೋಚನೆ ಮಾಡಿ.